ಇದು ಫಂಕ್ಷನ್ ಅಲ್ವಾ, ಇಲ್ಲಿ ಹೆಂಗ ನಡ್ಕೊಳ್ಬೇಕು ಅಷ್ಟು ಮಾತ್ರ ನಡ್ಕೊತಾ ಇದ್ದೀನಿ. ನಾವು ಹೇಳಿ ಕೇಳಿ ಪೊಲಿಟಿಷಿಯನ್, ನಾವು ಇವ್ರಿಗಿಂತ ಚೆನ್ನಾಗಿ ಆಕ್ಟ್ ಮಾಡ್ತೀವಿ. ಇವ್ರಿಗಿನ್ನ ಚೆನ್ನಾಗಿ ಆಕ್ಟ್ ಮಾಡಲಿಲ್ಲ ಅಂದರೆ ನಾವು ಸರ್ವೈವಲ್ ಹಾಕಾಗಲ್ಲ. ಅದಕ್ಕೋಸ್ಕರ ಇವ್ರಿಗಿನ್ನ ಚೆನ್ನಾಗೇ ಆ್ಯಕ್ಟ್ ಮಾಡ್ತೀವಿ. ನನಗೆ ಅವನು ಏನೇನೋ ಆಗಬೇಕು ಅಂತ ಇತ್ತು, ನನ್ನ ದಾರಿಗೆ ಬರಲಿಲ್ಲ. ನಂದೊಂದು ಸ್ವಭಾವ ಏನು ಅಂತಂದರೆ ನನ್ನ ಜೀವನದಲ್ಲಿ ನಾನೇ ಆಗಿ ನಾನೇ ಇರಬೇಕಷ್ಟೇ. ನನ್ನಂಗೆ ಇನ್ನೊಬ್ರು ಇರಿ ಅಂತ ಹೇಳ್ಬಿಟ್ಟು ಯಾರಿಗೂ ಹೇಳಲ್ಲ, ಸೂಕ್ಷ್ಮವಾಗಿ ಹೇಳಿ ನೋಡ್ತೀನಿ. ಅವ್ರು ನನ್ನ ದಾರಿಗೆ ಬರಲಿಲ್ಲ ಅಂತಂದರೆ ನಾನು ಕೈ ಬಿಡ್ತೀನಿ ಅಷ್ಟೇ. ನಾನು ಅದಕ್ಕೋಸ್ಕರ ಚಿಂತೆ ಪಡೋದೇ ಆಗಲಿ, ವ್ಯಥೆ ಪಡೋದೇ ಆಗಲಿ, ಹಿಂಗಾಯ್ತಲ್ಲ ಅಂತ ಅನ್ಕೊಳ್ಳೋದೇ ಆಗಲಿ, ಏನು ಮಾಡ್ಕೊಳಲ್ಲ. ನಿರ್ಲಿಪ್ತವಾಗಿರ್ತೀನಿ. ನನ್ನ ಯಾರು ನನ್ನ ನಂಬ್ಕೊಂಡಿರ್ತಾರೋ ಅವ್ರಿಗೆ ಯಾವತ್ತೂ ದ್ರೋಹ ಮಾಡೋದೇ ಆಗಲಿ, ತೊಂದರೆ ಮಾಡೋದೇ ಆಗಲಿ ಮಾಡಲ್ಲ. ಇವತ್ತು ಈ ಕಾರ್ಯಕ್ರಮಕ್ಕೆ ಬರ್ತಿರಲಿಲ್ಲ ನಾನು. ನಾನು ಎಷ್ಟು ಪ್ರೀತಿಸರು, ಗೌರವ ಕೊಡೋರು ಅಂದರೆ ನನ್ನ ತಾಲೂಕಿನಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷರು ಗುರು ರೇಣುಕಾರಾಧ್ಯರು ಅವ್ರು ನೀವು ಬರಲೇಬೇಕು ಅಂತಂದರು. ಅದಕ್ಕೋಸ್ಕರ ಬಂದೆ ಅಷ್ಟೇ. ಒಬ್ಬೊಬ್ಬರಿಗೆ ಒಂದೊಂದು ಆಸೆ ಇರ್ತದೆ. ತಂದೆ ತಾಯಿಗಳಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಆಸೆ ಇಟ್ಕೊಂಡು ಕಲ್ಪನೆ ಇಟ್ಕೊಂಡು ಮಕ್ಕಳನ್ನ ಬೆಳೆಸ್ತಾರೆ. ನಾನು ಈ ಫಿಲಿಮ್ ಲ್ಯಾಂಡ್ ಹೇಟ್ ಮಾಡ್ತೀನಿ ಅಂತಲೇ ಆಗಲಿ, ಇದು ಆಸಕ್ತಿ ಇಲ್ಲ ಅಂತಲೇ ಆಗಲಿ ಹೇಳಲ್ಲ. ಅವರ ಭಾವನೆಗಳಿಗೆ ತಕ್ಕನಾಗಿ ನಡ್ಕೊಳ್ಳಿ ಅಂತ ಆಸೆ ಇರುತ್ತೆ, ಪ್ರತಿಯೊಬ್ಬ ತಂದೆ ತಾಯಿಗಳಿಗೂ ಇರುತ್ತೆ. ಅವನು ಹೇಳ್ತಿದ್ದೆ ಒಂದು, ನಾನು ಅವನ್ನ ಸಣ್ಣ ಹುಡುಗನಿಂದಲೂ ನಾನು ಅವನು ಫ್ರೆಂಡ್ ಥರ ಬೆಳೆದಿದ್ದೀವಿ. ಈಗ ಮಾತ್ರ ನನಗೂ ಅವನಿಗೂ ಆಗಲ್ಲ ಅಷ್ಟೇ. ಅತಿ ಕ್ಲೋಸ್ ಆಗಿ ನಾನು ಅವನು ಎಷ್ಟು ಚರ್ಚೆ ಮಾಡಿದ್ದೀವಿ ಅಂತಂದರೆ, ಏನಾರ ಫ್ಯಾಮಿಲಿಲಿ ಪ್ರಾಬ್ಲಮ್ ಇರ್ಬೋದು, ಮತ್ತೊಂದಿರ್ಬೋದು, ಪೊಲಿಟಿಕ್ಸಲ್ ಪ್ರಾಬ್ಲಮ್ ಇರ್ಬೋದು, ಎಲ್ಲವನ್ನೂ ಇಬ್ಬರೂ ಫ್ರೆಂಡ್ಸ್ ಥರ ಡಿಸ್ಕಸ್ ಮಾಡಿದ್ದೀವಿ. ಎಲ್ಲ ಒಂದು ಲಾಸ್ಟಾಗಿ ಅದಕ್ಕೆ ಒಂದು ರೆಮಿಡಿ ಕಂಡುಕೊಳ್ತಕ್ಕಂಥದ್ದನ್ನು ಕೂಡ ಮಾಡಿದ್ದೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಅವನು ನನಗೆ ಹೇಳಿದ್ದೇ ಬೇರೆ, ಅವನು ಹೋಗ್ತಾ ಇರೋದೇ ದಾರಿನೇ ಬೇರೆ. ಅದರಲ್ಲಿ ಸಿಂಪಲ್ ಸುನಿ ಅವರು, ನಮ್ಮ ಇವನು ಪುಷ್ಕರ್ ಅವರು, ಪುಷ್ಕರ್ ನಮ್ಮ ಮನೆಗೆ ಬರೋರು. ಕೊರೋನಾ ಬಂದಿದ್ದರಿಂದ ಇವನು ದಾರಿ ತಪ್ಪದ ಅಂತ ನಾನು ಅಂದ್ಕೊಂಡಿದ್ದೆ ಅಷ್ಟೇ. ಪುಷ್ಕರ್ ಎಲ್ಲ ಅವ್ರು ಇಲ್ಲೇ, ಅವ್ರು ಪುಷ್ಕರು ದಿನಾ ಮನೆ ಹತ್ರ ಬರೋರು, ದಿನಾ ಕಾರ್ ನಿಲ್ಸ್ಕೊಂಡು ಇಬ್ಬರೇ ಮಾತಾಡೋರು. ನಾನು ಒಳಗೆ ಹೋಗಿನಿ 9 ಗಂಟೆ ತನಕ ಇರೋರು. ಅದು ಏನು ಮಾಡ್ಕೊತವ್ರು ಏನೋ ಅದನ್ನು ನಾನು ಕೇಳೋಕ್ಕೆ ಹೋಗ್ತಿರಲಿಲ್ಲ. ಸಿಕ್ಕದಾಗ ವಿಶ್ ಮಾಡಿದೆ ಅಷ್ಟೇ, ಪುಷ್ಕರ್ಗೆ ವಿಶ್ ಮಾಡಿದ್ವಿ. ಅವನು ಒಳ್ಳೆ ಹುಡುಗ, ನಾನು ಕೇಳ್ತಿದ್ದೆ. ಅವ್ರದ್ದು ಕ್ರೆಷರ್ ಇತ್ತು, ಕ್ರೆಷರ್ ಮಾರಿ ಈ ಒಂದು ರಂಗಕ್ಕೆ ಬಂದು ಇಲ್ಲಿ ನೆಲೆ ಕಂಡುಕೊಂಡಿರ್ತಕ್ಕಂಥದ್ದು. ಇದು ನಾನು ಒಂದು ದೊಡ್ಡ ಸಮುದ್ರ ಇದ್ದಂಗೆ, ಇಲ್ಲಿ ಈಜಿ ದಡ ಸೇರೋದೇ ಕಷ್ಟ ಅಂತ ನನ್ನ ಭಾವನೆ. ಅದ್ರಾಗ ಇರ್ತಕ್ಕಂಥವ್ರು ಪುಷ್ಕರ್ ಇರ್ಬೋದು, ಸಿಂಪಲ್ ಸುನಿ ಇರ್ಬೋದು, ಅವ್ರಿಗೆ ಗೊತ್ತಿರ್ತದೆ, ನನಗೇನು ಗೊತ್ತಿಲ್ಲ. ಅದರಿಂದ ಏನೋ ಸರಿನೋ ತಪ್ಪೋ ಗೊತ್ತಿಲ್ಲ. ಬಂದಿದ್ದೀರಾ, ಒಳ್ಳೆಯದಾಗಲಿ ಎಲ್ರಿಗೂ. ಈ ಚಿತ್ರ ಅತ್ಯಂತ ಯಶಸ್ವಿಯಾಗಿ ನಡೀಲಿ. ಎಲ್ರಿಗೂ ಈ ಚಿತ್ರರಂಗದಲ್ಲಿ ನೀವೆಲ್ಲ ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರಾ. ನಾನು ಚಿತ್ರ ಥಿಯೇಟ್ರಿಗೆ ಹೋಗಿ ನೋಡಿ ಅಲ್ಲೇ ಸುಮಾರು 25 ವರ್ಷ ಆಗಿದೆ. ನಾನು ಫಿಲಿಮ್ ನೋಡಲ್ಲ ಅಂತ, ನಾನು ಫಿಲಿಮ್ ನೋಡಿಲ್ಲ ಅಂತ ಇಲ್ಲ, ಅಪೂರ್ ಫಿಲಿಮ್ ಒಂದೂ ಬಿಡಲ್ಲ. ಒಂದೊಂದು ಫಿಲಿಮು 10 ಸಾರಿ ನೋಡಿದ್ದೀನಿ. ನನಗೆ ರಾಜ್ಕುಮಾರ್ ಫಿಲಿಮ್ಗಳನ್ನೂ ಅಷ್ಟೇ, ಹಳೇ ಫಿಲಿಮ್ಗಳಿದ್ವಲ್ಲ ಅವೆಲ್ಲವೂ ಸುಮಾರು ನೋಡಿದ್ದೀನಿ. ನೋಡೋಕ್ಕೆ ಆಸಕ್ತಿ ಐತೆ. ಆದರೆ ಇದರಲ್ಲಿ ಅಭಿನಯಕ್ಕೆ ನನ್ನ ಮಗನೇ ಬಂದ ಅಂದರೆ ನನಗೆಲ್ಲೋ ಒಂದು ಕಡೆ ಇರಿಟೇಟ್ ಆಗ್ತಾಯಿತ್ತು, ಈಗಲೂ ಆಗ್ತಾಯಿದೆ. ಅದನ್ನು ಸತ್ಯವಾಗಿರ್ತಕ್ಕಂಥ ವಿಚಾರನ ಪ್ರಾಮಾಣಿಕವಾಗಿ ಹೇಳ್ತಕ್ಕಂಥದ್ದನ್ನ ಮಾಡ್ತಾ ಇದ್ದೀನಿ. ಆಗಲೇ ಆಯ್ತು, ಒಳ್ಳೇದಾಗಲಿ ಒಳ್ಳೇದಾಗಲಿ. ನನಗೆ ಇವನಿಗೆ ಆಗ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಇವನು ನಂಬ್ಕೊಂಡು ಅವರೆಲ್ಲ ಡೈರೆಕ್ಟ್ರ್ ಇರ್ಬೋದು, ಪ್ರೊಡ್ಯೂಸರ್ ಇರ್ಬೋದು, ಟೆಕ್ನಿಕಲ್ ಟೀಮ್ ಇರ್ಬೋದು, ಮತ್ತೊಬ್ರು ಇರ್ಬೋದು, ಅವನಿಗೆ ಜೀವನ ಕಟ್ಕೊಳಕ್ಕೆ ನಾನು ದಾರಿ ಮಾಡಿಕೊಟ್ಟಿದ್ದೀನಿ. ಅವನೇನು ಇದರಿಂದ ಜೀವನ ಮಾಡಬೇಕು ಅನ್ನೋದೇನಿಲ್ಲ. ನನಗೆ ಆಸಕ್ತಿ ಇಲ್ಲದ ರಂಗ ಇದು. ನನಗೆ ಆಸಕ್ತಿ ಇದ್ದರೆ ನಾನೇ ಪ್ರೊಡ್ಯೂಸ್ ಮಾಡೀನಿ. ಇಂಥ 10 ಫಿಲ್ಮ್ ಪ್ರೊಡ್ಯೂಸ್ ಮಾಡೋ ಶಕ್ತಿ ಐತೆ ನಮಗೆ. ಒಂದು ಎಲೆಕ್ಷನ್ಗೆ 20 ಕೋಟಿ 30 ಕೋಟಿ ಖರ್ಚು ಮಾಡೋರಿಗೆ 10 ಕೋಟಿ ಖರ್ಚು ಮಾಡಿ ಒಂದು ಫಿಲಿಮ್ ತೆಗಿಯೋದು ಯಾವ ದೊಡ್ಡ ವಿಚಾರ. ನನಗೆ ಆಸಕ್ತಿ ಇಲ್ಲದ ರಂಗ ಇದು. ನನಗೆ ಎಲ್ಲಿ ಮಕ್ಕಳು ತಪ್ಪದಾರಿಗೆ ಹೋಗ್ತಾವೋ, ಬೇರೆ ಕಡೆ ಚೇಂಜ್ ಆಗ್ತಾರೋ ಅನ್ನೋ ಒಂದು ಆಸಕ್ತಿಯಿಂದ ಇಲ್ಲ. ಇವನು ಒಳ್ಳೆಯದಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಇವನು ಸಕ್ಸಸ್ ಆಗ್ತಾನೋ ಇಲ್ಲೋ ಬಿಡೋಕ್ಕೂ ಗೊತ್ತಿಲ್ಲ. ಆ ದೇವರ ಆಶೀರ್ವಾದ ಇದ್ದರೆ ಯಾವ ಮನುಷ್ಯನಿಗೂ ಯಾರು ಹಿಂಗೆ ತಗೊಂಡೋಗ್ತೀನಿ ಅಂತ ಮಾಡೋಕ್ಕಾಗಲ್ಲ. ಅವ್ರ ಹಣೆ ಬರೆದಿರ್ತದೆ, ಅವ್ರ ಪರಿಶ್ರಮ ಇರಬೇಕು, ಅವರ ಹೋರಾಟ ಇರಬೇಕು, ಅವ್ರದ್ದೇ ಆಗಿರ್ತಕ್ಕಂಥ ಶ್ರಮ ಇದ್ದರೆ ಮೇಲೆ ಬರಲಿಕ್ಕೆ ಸಾಧ್ಯ. ನಾನು ಇದ್ದ ಪರಿಸ್ಥಿತಿ ನಿಮಗೆ ಹೇಳಿದರೆ ಯಾರೂ ಇಲ್ಲ, ಅರ್ಧ ಜನ ನಂಬೋದೇ ಇಲ್ಲ. ಈ ವೇದಿಕೆಯಲ್ಲಿ ಅನೇಕ ಜನ ಮಾಧ್ಯಮ ಮಿತ್ರರವರೇ, ಇಲ್ಲಿ ಹೇಳೋದು ಬೇಡ, ನಾನು ಬಂದಿರತಕ್ಕಂಥ ಸ್ಟೇಜಿಂದ ಬಂದಿರೋದು ನೋಡಿದರೆ, ನಿಮ್ಗೆ ಹೇಳಿದರೆ ನೀವು ಕಲ್ಪನೆ ಇಮ್ಯಾಜಿನ್ ಮಾಡ್ಕೊಳಲ್ಲ. ನಾನು 4 ಸಾರಿ MLA, 1 ಸಾರಿ JP ಮೆಂಬರು ಅಂತಂದರೆ ನಾನು ಇಂಡಿಪೆಂಡೆಂಟಾಗಿ ನಿಂತ್ಕೊಂಡು MLA ಆಗಿದ್ದಂತನು. ನಾನು ಬಂದಿರೋ ಸ್ಟೇಜು ಮುಯ್ಯಾಳೋಗಿ ಕೂಲಿ ಮಾಡ್ತಿದ್ದೆ ನಾನು. ನಾನು ಹಿಂಗೆ ಬದುಕಬೇಕು ಅಂತ ಅವತ್ತಿನಿಂದ ಗುರಿ ಇಕ್ಕೊಂಡು ಬದುಕಿರ್ತಕ್ಕಂಥವ್ರು, ನನ್ನ ಸಂಸಾರ ಹಿಂಗೆ ಇರಬೇಕು ಅಂತ ಮಾಡಿರ್ತಕ್ಕಂಥವ್ರು. ಯಾರೇ ಮಾಡಲಿ ಏನೇ ಮಾಡಲಿ ನಾನು ಸಾಧನೆ ಮಾಡ್ತೀನಿ ಅಂತ ಛಲ ಇಟ್ಕೊಂಡು ಹೋದ್ರೂ ಮಾತ್ರ ಅದ್ರಾಗ ಸಕ್ಸಸ್ ಆಗೋದು. ನಾನು ಏನು ಮಾಡಬೇಕಾದ್ರೂ 100 ಎಕರೆ ಜಮೀನು ಮಾಡಿದ್ದೀನಿ, ನಾನು 100 ಎಕರೆ ಜಮೀನು ಮಾಡಿದ್ದೀನಿ. ನಮ್ಮಪ್ಪ ಒಂದು ಗಿಡ ಅಡಿಕೆ ಗಿಡ ಮಾಡಿರಲಿಲ್ಲ, ನಾನು 20,000 ಗಿಡ ಅಡಿಕೆ ಗಿಡ ಮಾಡಿದ್ದೀನಿ, 5,000 ಗಿಡ ತೆಂಗಿನ ಗಿಡ ಮಾಡಿದ್ದೀನಿ. ಅಷ್ಟೆಲ್ಲ ಅಚೀವ್ಮೆಂಟ್ ಮಾಡಿದ್ದೀನಿ. ನಾನು ಹಿಂಗೆ ಬದುಕಬೇಕು, ನನ್ನ ಫ್ಯಾಮಿಲಿ ಹಿಂಗೆ ಇಡಬೇಕು ಅಂತ ಉದ್ದೇಶ ಇಟ್ಕೊಂಡು ಹೋರಾಟ ಮಾಡಿ ಮಾಡಿರ್ತಕ್ಕಂಥವ್ರು ಯಾರೇ ಆಗಲಿ ಯುವಕರು. ನೀವು ಹಿಂಗೆ ಮಾಡ್ತೀವಿ ಅಂದರೆ ಹಂಗೆ ಬದುಕಬೇಕು, ಬದುಕು ತೋರಿಸ್ಬೇಕು, ನಿಮಗೆ ಛಲ ಇರಬೇಕು. ಆ ಛಲ ಎಲ್ರಿಗೂ ಬರಲಿ. ಯಾರಿಗೆ ಒಳ್ಳೆಯದಾಗುತ್ತೆ ಇಲ್ವೋ, ಈ ತಂಡದಾಗೆ ಯಾರ್ಯಾರು ಇನ್ವೆಸ್ಟ್ ಮಾಡ್ತಿರೋ, ಯಾರ್ಯಾರು ಹೋರಾಟ ಮಾಡ್ತಿರೋ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಪ್ಪ. ದೇವರು ನಿಮ್ಮನ್ನೆಲ್ಲ ಚೆನ್ನಾಗಿಟ್ಟಿರಲಿ, ನಿಮ್ಗೆಲ್ಲರಿಗೂ ಒಳ್ಳೆ ರೀತಿಲಿ ಸಕ್ಸಸ್ ಕಾಣಲಿ, ಇದು ಒಳ್ಳೆ ಉತ್ತಮ ಮಟ್ಟಕ್ಕೆ ಬೆಳೀಲಿ. ಇವು ಹುಡುಗರೆಲ್ಲ ಸೇರ್ಕೊಂಡು ಮಾಡಿದರೆ ಈಗಿನ ಯೂತ್ಸು ಎತ್ತೆತ್ತೋಗ್ತಿರೋ, ಹೆಂಗೆ ಹೆಂಗೆ ಮಾಡ್ತಿರೋ ನಮಗೆ ತಿಳ್ಕೊಳೋಕ್ಕೆ ಆಗಲ್ಲ. ಅದು ಅದರೊಳಗೂ ವಿಶೇಷವಾಗಿ ಈ ಚಿತ್ರರಂಗದಲ್ಲಿ ಇರ್ತಕ್ಕಂಥವ್ರನ್ನ ಇಮ್ಯಾಜಿನೂ ಮಾಡ್ಕೊಳಕ್ಕಾಗಲ್ಲ. ನೀವು ಎಂತೆಂಥ ಕತೆ ಬರೀತಿರೋ, ಏನೇನು ಆಟ ಆಡ್ತಾರೋ, ಅವು ನೋಡಿದ್ರೆ ನಮಗೆ ತಲೆ ತಿರುಗುತ್ತೆ. ಹಿಂದಿದ್ದಂಥ ಫಿಲಿಮ್ಗಳು, ಎಂತೆಂಥ ಫಿಲಿಮ್ಗಳು ನೋಡ್ತಿದ್ದೆ ನಾನು. ನಾನು ಬಂಗಾರ ಮನುಷ್ಯನ ಒಂದು 20 ಸಾರಿ ನೋಡಿದ್ದೀನಿ. ಆಮೇಲೆ ಬೇರೆ ಆ ರಾಜ್ಕುಮಾರ್ ಫಿಲಿಮ್ಗಳ ಸುಮಾರು ಸಾರಿ ನೋಡಿದ್ದೀನಿ. ಅಪ್ಪು ಫಿಲಿಮ್ಗಳೂ ಕೂತ್ಕೊಂಡು ನೋಡೋ ಅಂಥ ಫಿಲಿಮ್ಗಳೇ ಅವೆಲ್ಲ ಸುಮಾರು ನೋಡ್ತೀನಿ. ಕೆಲವು ಬರ್ತವೆ ಹೆಂಗೆ ಇದಕ್ಕೂ ಹಾಡಿಗೂ ಅವ್ರ ಇದಕ್ಕೂ ಅರ್ಥನೂ ಇರೋಲ್ಲ, ಇದು ಇರೋಲ್ಲ. ಕುಣಿತಾವೆ ಅವಕ್ಕೆ ಹುಡುಗರು ಕುಣಿತವೆ, ನಮಗೆ ಗೊತ್ತಿಲ್ಲ ಇದಕ್ಕೆ ಕುಣಿತಾವೆಲ್ಲ ಅಂದ್ಕೊಂಡು ಸುಮ್ಮನೆ ಆಗೋದಷ್ಟೇ. ನೀವು ಹಂಗಿದ್ದೀರಾ ಎಲ್ಲ ಹುಡುಗರು, ಏನೋ ಒಳ್ಳೇದಾಗಲಿ ನಿಮಗೆಲ್ಲ, ದೇವ್ರು ಒಳ್ಳೇದು ಮಾಡಲಿ, ಒಳ್ಳೆ ರೀತಿಲಿ ಸಕ್ಸಸ್ ಕಾಣಿ, ಇದು ಅತ್ಯಂತ ಯಶಸ್ವಿ ಆಗಲಿ ಅಂತ ಹೇಳ್ಬಿಟ್ಟು ನಾನು ತುಂಬ ಹೃದಯದಿಂದ ನಿಮ್ಗೆ ಆರೈಕೆ ಮಾಡ್ತೀನಿ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.